ಒಂದು ಸಣ್ಣ ವಿಚಾರ, ಕೆಲವರು ಮಾತಾಡ್ತಾ ಇದ್ರು, ಅದಕ್ಕೋಸ್ಕರ ನಿಮ್ಗೊಂದು ವಿಚಾರ ಹೇಳ್ತೀನಿ. ನಾವು ಈಗ ಕೆಲವು ಮೂವಿ ನೋಡ್ತೀವಲ್ಲ, ಯಾವುದೋ ಎಕ್ಸಾಂಪಲ್ ಬೇರೆ ಬೇರೆ ಹೆಸರು ಹೇಳ್ತೀರ, ನನ್ಗೆ ಯಾವ್ದೋ ಒಂದು ನಿಲ್ಪು ಅಂತ ಕೇಳ್ತಾರೆ, ಬಾಹುಬಲಿ ಮೂವಿ ಅಂತ ಅಂದ್ಕೊಳ್ಳೋಣ, ಅದನ್ನ ಒಂದು 10-20 ಸತಿ ನೋಡ್ರಿ ಏನು ಅನ್ಸಲ್ಲ ಅಂತ ಅಂದ್ಕೊಂಡ್ರೆ 10-20 ಸತಿ ನಾನು ತುಂಬ ಖುಷಿಯಿಂದ ನೋಡ್ತಾ ಇರ್ತೀನಿ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಕೆಲವೊಂದು ಪದ್ಯ ಜನಪದ ಗೀತೆ ಪದೇ ಪದೇ ಇಲ್ಲಿ ಬಂದು ಅವ್ರು ನೃತ್ಯ ಮಾಡ್ತಾ ಇರ್ತಾರೆ. ಯಾಕಂದ್ರೆ ಇದು ಸ್ಪರ್ಧೆ, ನಮಗೂ ಗೊತ್ತು ಅದೇ ಹಾಡು ಮತ್ತೆ ಬರುತ್ತೆ, ಕೇಳಬೇಕಲ್ಲ ನೋಡ್ಬೇಕಲ್ಲ ಅಂತ ಮಕ್ಕಳು ಬೇಜಾರು ಮಾಡ್ಕೊಂತ ಮಾತಾಡ್ತಾ ಇರ್ತಾರೆ ಅಂತ. ಬಿಗಿನಿಂಗ್ ಇಂದ ತುಂಬಾ ಶಾಂತವಾಗಿ ಕೇಳ್ತಾ ಇದಾರ ಮಕ್ಕಳೇ, ಇದೆಲ್ಲರೂ ನಿಮ್ಗೋಸ್ಕರ ನಮ್ಗೋಸ್ಕರನೇ ನಾವು ಈ ಸ್ಪರ್ಧೆನ ಇಟ್ಟಿರೋದು. ಆ ಹಾಡು ಬಂದಿದೆ, ಅದೇ ಹಾಡು ಮತ್ತೆ ರಿಪೀಟ್ ಆಗ್ತಾ ಇದೆ ಅಂತ ನೀವು ಅಲ್ಲಿ ಮಾತಾಡ್ತಾ ಇದ್ರೆ, ಎಷ್ಟೋ ದಿನಗಳ ನಂತರ ಪಾಪ ಅವರು ಪ್ರಾಕ್ಟೀಸ್ ಮಾಡಿ ತುಂಬಾ ತಯಾರಿಯಿಂದ ಬಂದಿರ್ತಾರೆ, ಅವ್ರಿಗೆಲ್ಲ ಒಂದ್ ಕಡೆ ನೋವಾಗ್ಬಿಡ್ತವೆ. ನಾವೆಲ್ಲ ಮಾತಾಡ್ತಾ ಇದ್ದಾಗ ಅವ್ರಿಗೆ ಚೆನ್ನಾಗಿ ಡ್ಯಾನ್ಸ್ ಆಡೋಕ್ಕಾಗಲ್ಲ. ದಯವಿಟ್ಟು ಎಲ್ಲಾ ಶಾಲೆ ಮಕ್ಕಳಿಗೂ ಹೇಳ್ತಾ ಇರೋದು, ಸಂತೋಷವಾಗಿ ಹಾಡನ್ನ ನೋಡ್ತಾ ಜನಪದ ನೃತ್ಯದ ಸಾರವನ್ನು ಸವಿಯೋಣ ಅಷ್ಟೇ. ಅರ್ಥ ಆಗ್ತಾ ಇದೆಯಾ? ನಿಮ್ಗೆ ಏನೇನು ಮಾತಾಡೋದಿದ್ರು ಈ ನೃತ್ಯದ ಸ್ಪರ್ಧೆ ಆದ್ಮೇಲೆ ಟೈಮ್ ಸಿಗುತ್ತೆ. ಹಾಗೆ ಹೇಳ್ತಾ ಇದ್ರು ಕೆಲವು ಮಕ್ಕಳಲ್ಲಿ ಮಾತಾಡ್ತಾ ಇದ್ದೀರಾ, ದಯವಿಟ್ಟು ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಎಲ್ಲರೂ ಕೇಳ್ಕೊಳ್ಳಿ, ನಮ್ಗೆ ಏನಾದರೂ ಒಂದು ಕಲಿಯೋಕೆ ಅವಕಾಶ ಇದೆ ಅಂತ ಕೂತ್ಕೊಂಡು ಈ ನೃತ್ಯದ ಒಂದು ಸಂಗೀತದ ರಸದೌತಣವನ್ನು ನಾವೆಲ್ಲರೂ ಸವಿಯೋಣ. ಈಗ ವೇದಾವತಿ ತಂಡದವರು ಈಗಾಗಲೇ ವೇದಿಕೆಗೆ ಆಗಮಿಸ್ತಾ ಇದ್ದವರನ್ನ ಸುಗ್ಗಿ ಕಾಲದ ಕುಣಿತಕ್ಕೆ ಸ್ವಾಗತಿಸೋಣ. ವೇದಿಕೆಗೆ ವೇದಾವತಿ ತಂಡ, ಸುಗ್ಗಿ ಕಾಲ ಇಗ್ಗಿ ಬಂದಿತ್ತು ಅನ್ನುವಂಥ ನೃತ್ಯಕ್ಕೆ ಸ್ವಾಗತ. ಚಪ್ಪಾಳೆ ಹಾಕ್ರಪ್ಪ. ಅಯ್ಯೋ
ರಾಶಿ ತೆನೆಗಳನ್ನ ತೋರಿಸ್ತಾ ವರ್ಣನೆ ಮಾಡುತ್ತಾ ನೃತ್ಯ ಮಾಡಿದ ವೇದಾವತಿ ತಂಡದವರಿಗೆ ಧನ್ಯವಾದಗಳು. ಮಕ್ಕಳೇ, ಮನೆಯಲ್ಲಿ ಬಿಂದಿಗೆ ಇರೋದನ್ನ ನಾವು ನೋಡ್ತಾ ಇರ್ತೀವಿ. ಆ ಬಿಂದಿಗೆಯಲ್ಲಿ ನೀರು ತುಂಬುತ್ತಾ ಇದ್ದಾಗಲೂ ಕೂಡ ಏನನ್ಕೊಂತೀವಿ ಅಂದರೆ ಇದಕ್ಕೂ ಒಂದು ಹಬ್ಬ ಇಲ್ವಾ ಅಂತೀವಿ. ನಿಜ ಹೇಳ್ಬೇಕಂದ್ರೆ ಜನಕ್ಕೋದ್ರೆ ಬಿಂದಿಗೆಯಲ್ಲಿ ನೀರು ತುಂಬೋದಕ್ಕೂ ಒಂದು ಹಬ್ಬ ಕಂಡುಕೊಂಡಿದ್ರು. ಏನಂದರೆ ಅದೇ ದೀಪಾವಳಿ. ತುಂಬ ಕಡೆ ನೀವು ನೋಡಿದ್ರೆ ಗೊತ್ತಾಗುತ್ತೆ, ದೀಪಾವಳಿ ಹಬ್ಬದಲ್ಲಿ ನೀರು ತುಂಬುವ ಹಬ್ಬ ಅಂತ ಮಾಡ್ತಾರೆ. ಬಿಂದಿಗೆಯನ್ನು ಬೇರೆ ಬೇರೆ ಥರದ ಬಿಂದಿಗೆಯನ್ನು ಇಟ್ಕೊಂಡು ನೀರೆಲ್ಲ ತುಂಬಿ ಪೂಜೆ ಮಾಡ್ತಾರೆ, ಅದನ್ನು ನೀರು ತುಂಬುವ ಹಬ್ಬ ಅಂತ ಕರಿತೀವಿ. ಈಗ ಅದೇ ಥರದ ಒಂದು ಹಬ್ಬದ ವಿಚಾರವನ್ನು ಹೇಳುವಂಥ ಪ್ರಯತ್ನ ಶರಾವತಿ ತಂಡ ನಿರ್ಣಾಯಕರ ಗಮನಕ್ಕೆ ಮುಂದಿನ ಸ್ಪರ್ಧೆ ಶರಾವತಿ ತಂಡ. ಶರಾವತಿ ತಂಡದವರು ಕೊಡದ ವರ್ಣನೆಯನ್ನು